Hello friends, welcome back to my channel. Jowar roti abba ishtu kashta madodu anta kelavaru heltare. Hagagi ivattu tumbane sulabhavagi chapati tarane lattisi madabahudada ondu ee jowar roti recipe na nimge ivattu share maartta idini snehitare. Yar bekadru roti baralla andoru kuda idanna madabodu ashtu sulabhavagi madabodu nodi ಇಷ್ಟು ಸಾಫ್ಟ್ ಚಪಾತಿ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ರೊಟ್ಟಿ ಕೂಡ ಅಷ್ಟೇ ಸಾಫ್ಟ್ ಮೆದುವಾಗಿ ಎಲ್ಲರೂ ತಿನ್ಬೋದು ಎಲ್ಲರೂ ಮಾಡ್ಬೋದು ಅಂತ ಕೂಡ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅಷ್ಟು ರುಚಿಯಾಗಿ ಅಷ್ಟು ಸುಲಭವಾಗಿ ದಿನ ನೀವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬರೀ ಜೋಳದ ರೊಟ್ಟಿನೇ ಬೇಕಪ್ಪ ಅದೇ ಮಾಡ್ತೀವಿ ಅಂತ ಹೇಳ್ತೀರಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ಕುದಿತಾ ಇರೋ ನೀರಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಂತರ ಎರಡು ಕಪ್ಪಷ್ಟು ನಾನು ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮೀಡಿಯಂ ಅಥವಾ ಲೋ ಫ್ಲೇಮಲ್ಲೇ ಇದೆ ಸ್ನೇಹಿತರೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಕಲಸ್ಕೊಳ್ಳೋಣ ಹಿಟ್ಟು ಹಾಕಿದ ತಕ್ಷಣನೇ ಕಲಸ್ಕೊಳ್ಳೋಣ ಅಂದರೆ ನೀರು ಕುದಿಬೇಕು ಕುದಿಯುವಾಗ ನೀವು ಉಪ್ಪು ಹಾಕ್ಕೊಂಡಿರ್ತೀರ ನಂತರ ತಕ್ಷಣ ನಾವು ಎರಡು ಕಪ್ಪಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದೇ ರೀತಿಯಾಗಿ ಕಲಸ್ಕೋಬೇಕು ನೀವು ನೋಡ್ತಾ ಇದ್ದೀರಾ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾನೀಗ ಇದನ್ನು ಕಲಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಲಸ್ಕೊಂಡ್ಬಿಟ್ಟು ಯಾರು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಹೇಗಪ್ಪ ಮಾಡೋದು ಅಂತ ಹೊರಗಡೆಯಿಂದ ತಂದು ಜೋಳದ ರೊಟ್ಟಿನ ತಿಂತಾ ಇರ್ತಾರೆ ತುಂಬ ಜನ ಹಾಗಾಗಿ ಹೊರಗಡೆಯಿಂದ ತಂದು ತಿನ್ನೋದನ್ನು ಬಿಡಿ ಈ ರೀತಿಯಾಗಿ ಮಾಡಿ ಮನೆಯಲ್ಲೇ ನೀವು ದಿನಾನು ತಿನ್ಬೋದು ಹಾಗಾಗಿ ಆರೋಗ್ಯಕರವಾದ ಈ ಜೋಳದ ರೊಟ್ಟಿ ಮನೆಯಲ್ಲೇ ನೀವು ದಿನ ಮಾಡಿ ತಿನ್ನಬಹುದು ಅಂತ ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಇರೋದು ಚಪಾತಿ ತಿನ್ನೋದನ್ನು ಆದಷ್ಟು ಕಡಿಮೆ ಮಾಡಿ ಸ್ನೇಹಿತರೆ ಇದೇ ರೀತಿಯಾಗಿ ಜೋಳದ ರೊಟ್ಟಿನ ನೀವು ಚಪಾತಿ ಥರನೇ ಲಟ್ಟಿಸಿ ನೀವು ತಿನ್ಬೋದು ನೋಡಿ ಈ ರೀತಿಯಾಗಿ ಕಲಸಿಬಿಟ್ಟು ಈಗ ನಾನು ಇದನ್ನು ಮುಚ್ಚಿಟ್ಬಿಡ್ತೀನಿ ಗ್ಯಾಸ್ ಫ್ಲೇಮನ್ನು ನಾನು ಆಫ್ ಮಾಡಿದ್ದೀನಿ ಸ್ನೇಹಿತರೆ ಆಫ್ ಮಾಡಿಬಿಟ್ಟು ಮುಚ್ಚಿಡೋಣ ಒಂದು ನಿಮಿಷದ ನಂತರ ನಾನು ಈಗ ಇದನ್ನು ತೆಗಿತಾ ಇದ್ದೀನಿ ನೋಡಿ ಬಿಸಿ ಇದೆ ಈಗ ಇದನ್ನು ನಾನು ಈ ರೀತಿಯಾಗಿ ಕೆಳಗಡೆ ಎಲ್ಲ ತಕ್ಕೊಂಡು ಇಟ್ಕೊಳ್ತೀನಿ ಸ್ನೇಹಿತರೆ ತುಂಬ ಬಿಸಿ ಇದೆ ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಇದನ್ನು ಮಾಡ್ಕೋಬೇಕು ಬೇಗನೆ ಆಗುತ್ತೆ ಈ ರೀತಿ ಮಾಡಿಕೊಂಡು ಹಿಟ್ಟು ಕಲಸ್ಕೊಂಡ್ರೆ ನೋಡಿ ಸೈಡಲ್ಲಿ ನೀರು ಇಟ್ಕೊಂಡಿದ್ದೀನಿ ಹಾಗೆ ಒಣ ಹಿಟ್ಟು ಕೂಡ ಸ್ವಲ್ಪನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಒಂದು ಕಪ್ಪು ಬೇಕಾದರೂ ಹಾಕ್ಕೋಬೋದು ಅಲ್ಲಿ ಇಟ್ಟಿದ್ದೀನಿ ಅದೇ ರೀತಿಯಾಗಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಸೊ ಇವಾಗ ಇಲ್ಲಿ ನಾನು ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ನಾನು ಒಣ ಹಿಟ್ಟನ್ನು ಹಾಕ್ಕೊಂಡು ಅದರಲ್ಲಿ ಹಾಕ್ಕೊಂಡು ಕಲಸ್ಕೊಳ್ತೀನಿ ಬಿಸಿ ಇರುತ್ತೆ ನೋಡಿಕೊಂಡು ನಿಧಾನಕ್ಕೆ ಕಲಸ್ಕೋಬೇಕು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವೋ ಅದೇ ರೀತಿಯಾಗಿ ಇದನ್ನು ಕೂಡ ಕಲಸ್ಕೋಬೇಕು ನೀರು ಬೇಕಾದರೆ ಸೈಡಲ್ಲಿ ತಣ್ಣೀರು ಇರುತ್ತೆ ಕೈಗೆ ಸ್ವಲ್ಪ ತಣ್ಣೀರು ಹಚ್ಕೊಂಡ್ಬಿಟ್ಟು ಈ ಹಿಟ್ಟನ್ನು ಕಲಸ್ಕೊಳ್ತಾ ಇರಬೇಕು ತುಂಬ ಟೈಟಾಗಿ ಕಲಸ್ಕೋಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಈ ರೀತಿಯಾಗಿ ಸಿಮ್ಸ್ಕೊತ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಈ ರೀತಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಅಂದರೆ ಹಿಟ್ಟಲ್ಲಿ ಸ್ವಲ್ಪ ನೀರನ್ನು ಸಿಮ್ಸ್ಕೊಂಡು ಈ ರೀತಿಯಾಗಿ ಕೈಯಿಂದ ಪ್ರೆಸ್ ಮಾಡಿಬಿಟ್ಟು ಚೆನ್ನಾಗಿ ಹದವಾಗಿ ಹಿಟ್ಟನ್ನು ಕಲಸ್ಕೋಬೇಕು ಆವಾಗ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಮಾಡಲಿಕ್ಕೂ ತುಂಬಾ ಈಸಿ ಆಗುತ್ತೆ ನೋಡಿ ಈ ರೀತಿಯಾಗಿರಬೇಕು ತುಂಬ ಗಟ್ಟಿನೂ ಅಲ್ಲ ತುಂಬ ಮೆದುನೂ ಅಲ್ಲ ಸಾಫ್ಟಾಗಿ ಈ ರೀತಿಯಾಗಿ ಬರಬೇಕು ನಮಗೆ ಉದ್ದಲಿಕ್ಕೆ ಅಂದರೆ ರೊಟ್ಟಿನ ನಾವು ತಟ್ಟಲ್ಲ ಉದ್ದುತ್ತೀವಿ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕು ಈಗ ನೋಡಿ ಒಂದು ಚಪಾತಿ ಹಿಟ್ಟು ನಾವೇನು ಚಪಾತಿ ಮಾಡ್ತೀವಲ್ವ ಅಷ್ಟು ತೊಗೊಂಡು ಒಣ ಹಿಟ್ಟು ಹಾಕ್ಕೊಂಡು ಈ ರೀತಿಯಾಗಿ ನಾನು ಮಾಡ್ಕೊಳ್ತೀನಿ ಈಗ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಲಟ್ಟಣಿಗೆಯಿಂದ ನಾನು ಈ ರೀತಿಯಾಗಿ ಲಟ್ಟಿಸ್ಕೊಳ್ತೀನಿ ನೀವು ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಸ್ಟಿಕ್ ಆಗ್ತಾ ಇಲ್ಲ ಒಂದಂದರೆ ಸ್ನೇಹಿತರೆ ನಾನು ಲಟ್ಟಣಿಗೆಯಲ್ಲಿ ಪೇಪರನ್ನು ಸುತ್ತಕೊಂಡಿಟ್ಟಿದ್ದೀನಿ ಪ್ಲಾಸ್ಟಿಕ್ ಪೇಪರನ್ನು ಯಾಕಪ್ಪ ಅಂದರೆ ಇದು ಎಲ್ಲೂ ಕೂಡ ಸ್ಟಿಕ್ ಆಗಲ್ಲ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಇದು ಕೂಡ ಒಂದು ಟಿಪ್ಸ್ ಅಂತ ಹೇಳ್ತಾ ಇದ್ದೀನಿ ಈ ಲಟ್ಟಣಿಗೆಯಲ್ಲಿ ನೀವು ಈ ರೀತಿ ಪೇಪರನ್ನು ಸುತ್ತಕೊಂಡು ಪ್ಲಾಸ್ಟಿಕ್ ಪೇಪರನ್ನು ಸುತ್ತು ಇಟ್ಕೊಂಡ್ಬಿಡಿ ಯಾವಾಗ ಬೇಕಾದರೂ ನೀವು ಈ ರೀತಿಯಾಗಿ ಜೋಳದ ರೊಟ್ಟಿ ಮಾಡುವಾಗ ಮಾಡ್ಕೋಬೋದು ಎಲ್ಲೂ ಅಂಟ್ಕೊಳ್ಳಲ್ಲ ಫಟಾಫಟ್ ಅಂತ ಈ ರೀತಿಯಾಗಿ ಬೇಗ ಬೇಗನೆ ಉದ್ಕೋಬೋದು ಚಪಾತಿಗಿಂತನೂ ಫಾಸ್ಟ್ ಆಗುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇದೇ ರೀತಿಯಾಗಿ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ರೊಟ್ಟಿ ಸೈಡಲ್ಲಿ ಹಂಚು ಕೂಡ ಕಾದಿದೆ ಈಗ ಕಾದಿರುವ ಹಂಚಲ್ಲಿ ಇದನ್ನು ನಾನು ಹಾಕ್ಕೊಳ್ತೀನಿ
ಹೈ ಫ್ಲೇಮಲ್ಲೇ ಇದೆ, ಹಂಚು ಬಿಸಿಯಾಗಿದೆ. ಈಗ ಒಂದು ಬಟ್ಟೆಯನ್ನು ನೀರಲ್ಲಿ ಡಿಪ್ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ನೀರನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕು ಒಂದು ಬಟ್ಟೆಯ ಸಹಾಯದಿಂದ. ಸ್ನೇಹಿತರೆ, ಒಂದು 30 ಸೆಕೆಂಡ್ ಬಿಟ್ಟು ಇದನ್ನು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಬೇಯಿಸ್ಕೋಬೇಕು ಎರಡೂ ಸೈಡಲ್ಲಿ. ಮತ್ತೊಂದು 30 ಸೆಕೆಂಡ್ ಬಿಟ್ಟು ಕರೆಕ್ಟಾಗಿ ಸೈಡೆಲ್ಲ ಕರೆಕ್ಟಾಗಿ ಬೇಯಿಸ್ಕೋಬೇಕು. ಅಂದರೆ ಎಲ್ಲೂ ಹಸಿ ಇರಬಾರ್ದು, ರೊಟ್ಟಿ ಚೆನ್ನಾಗಿ ಬೇಯಿಸಬೇಕು ಅಂದರೆ ತುಂಬ ರುಚಿ ಇರುತ್ತೆ. ನೋಡಿ ಈ ರೀತಿಯಾಗಿ ನಾನು ಸೈಡೆಲ್ಲ ಬೇಯಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಬೇಗ ಆಯಿತು. ಹಾಗಾಗಿ ಇದೇ ರೀತಿ ನಾನು ಉಳಿದಿರೋಂಥ ಹಿಟ್ಟನ್ನು ಲಟ್ಟಿಸ್ಕೊಂಬಿಟ್ಟು ಸೇಮ್ ಅದೇ ರೀತಿ ರೊಟ್ಟಿನ ಮಾಡಿಕೊಂಡು ಎಲ್ಲ ರೊಟ್ಟಿನ ಬೇಯಿಸ್ಕೊತಾ ಇದ್ದೀನಿ. ಸ್ನೇಹಿತರೆ, ಬೇಗನೆ ಆಗುತ್ತೆ, ಹಾಗಾಗಿ ಚಪಾತಿ ತಿನ್ನೋದನ್ನು ಕಡಿಮೆ ಮಾಡಿ ಆದಷ್ಟು ಜೋಳದ ರೊಟ್ಟಿಯನ್ನು ಮಾಡಿ ತಿನ್ನಿ. ಈ ಜೋಳದ ರೊಟ್ಟಿಯಲ್ಲಿ ನಾನು ಅಕ್ಕಿ ಕೂಡ ನಾನು ಮಿಕ್ಸ್ ಮಾಡಿಲ್ಲ ಸ್ನೇಹಿತರೆ, ಬರೀ ಜೋಳ ಮಾತ್ರ ಇರೋದು. ಹಾಗಾಗಿ ಇದೇ ರೀತಿ ನೀವು ಇದೇ ಟಿಪ್ಸನ್ನು ಫಾಲೋ ಮಾಡಿ ದಿನ ರೊಟ್ಟಿ ತಿನ್ನಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹೇಗನ್ನಿಸ್ತು ಇವತ್ತಿನ ರೆಸಿಪಿ ಸ್ನೇಹಿತರೆ? ಸೊ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಆರೋಗ್ಯಕರವಾದ ಜೋಳದ ರೊಟ್ಟಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಮುಂದಿನ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.